ಇನ್ನು ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ನೋಂದಣಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಉಗ್ರ ಹೋರಾಟ ಮಾಡುತ್ತಂತೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಬಿಜೆಪಿಯ ಪ್ರತಿಭಟನೆ. ನವೆಂಬರ್ 21-22 ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಜಿಲ್ಲೆ ಮತ್ತು ತಾಲೂಕು ಕಚೇರಿ ಎದುರು ದಿನವಿಡೀ ಪ್ರತಿಭಟನೆ ಮಾಡ್ತೀವಿ, ಅಧಿವೇಶನದಲ್ಲಿ ವಕ್ಫ್ ಕುರಿತು ಹೋರಾಟ ಮಾಡ್ತೀವಿ ಅಂತೆಲ್ಲ ಮಾಜಿ DCM ಅಶ್ವಥ್ ನಾರಾಯಣ್ ಹೇಳಿದ. 1974 ಈ ಗೆಜೆಟ್ ಅನ್ನು ಹಿಂದೆ ಪಡಿಬೇಕು ಅನ್ನೋದು ನಮ್ಮ ಒತ್ತಾಯವಾಗಿದೆ. ಈ ದಿಕ್ಕಲ್ಲಿ ಇನ್ನನ್ನು ಬಹಳ ಪ್ರಬಲವಾಗಿ ಹೋರಾಟ ಆಗಬೇಕು ಅನ್ನೋದು ಇವತ್ತು ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನು ತಗೊಂಡು ಈ ದಿಕ್ಕಿನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಜನಾಂದೋಲನ ಜನಜಾಗೃತಿ ಆಂದೋಲನವನ್ನು ಮಾಡೋದಕ್ಕೆ ಈಗಾಗಲೇ ನಿಶ್ಚಯನ ಮಾಡಿ ಏನೊಂದು ಈ ತಿಂಗಳು ಡಿಸೆಂಬರ್ ತಿಂಗಳು ನವಂಬರ್ 21-22 ನವಂಬರ್ 21-22 ಎಲ್ಲ ತಾಲೂಕು ತಹಶೀಲ್ದಾರರ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ದಿನವಿಡೀ ಪ್ರತಿಭಟನೆಯನ್ನು ಮಾಡಿ